ಇದ್ದಾರೆ. ಬಟ್ ಎಲ್ಲರೂ ಸೇರಿ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಡಿಸ್ಕಷನ್ ಮಾಡುವಾಗ ಒಂದು ಒಂದು ನಿರ್ಣಯಕ್ಕೆ ಬರ್ತಾರೆ. ಬಿಜೆಪಿ ಅಥವಾ ಮೋದಿ ವಿರುದ್ಧದ ಮೈತ್ರಿಕೂಟದಲ್ಲಿ ಇದು ಹಿನ್ನಡೆ ಅಂತ ಅನ್ನಿಸ್ತಾ ಇಲ್ವಾ ನಮಗೆ? ದೇಶದಲ್ಲಿನೇ ಇವತ್ತು NDA ಸರ್ಕಾರದ ವಿರುದ್ಧ ಒಂದು ಆಕ್ರೋಶ ಇದೆ. ಯಾಕಂದ್ರೆ ಅವರು ಯಾವುದೇ ಸಾಮಾನ್ಯ ಜನರ ಬಡವರ ಕೆಲಸ ಮಾಡಿಲ್ಲ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿಲ್ಲ, ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ ಅಂತೇಳಿ ಇಡೀ ದೇಶದಲ್ಲಿ ಇವತ್ತು ಈ ಕೇಂದ್ರ ಸರ್ಕಾರ ಏನಿದೆಯಲ್ಲ, BJP ಸರ್ಕಾರ ಏನಿದೆಯಲ್ಲ, ಇದು ಬಡವರ ವಿರೋಧಿ, ರೈತರ ವಿರೋಧಿ, ಯುವಕರ ವಿರೋಧಿ. ಯುವಕರ ವಿರೋಧಿ ಯಾಕಂದ್ರೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇಸ್ ಅಟ್ ಇಟ್ಸ್ ಪೀಕ್. ದೇಶದ ಜನ ಒಕ್ಕಟ್ಟಾಗಿದ್ದಾರೆ. ದೇಶದ ಜನ ಒಕ್ಕಟ್ಟಾಗಿ ಇವತ್ತು NDA ಸೋಲಿಸ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಬೇಕು. ನೋಡಿ, ಯಾವುದೇ ಒಂದು ಒಕ್ಕೂಟ ಆಗ್ಬೇಕಾದ್ರೆ ಖಂಡಿತವಾಗಿ ಡಿಫ್ರೆನ್ಸ್ ಒಪಿನಿಯನ್ ಇರ್ತವೆ, ಎಲ್ಲ ಸಾರ್ಟ್ ಔಟ್ ಆಗ್ತವೆ. ಈಗ ನೋಡಿ, NDA ಜೊತೆ ಯಾರು ಇದಾರೆ ಹೇಳಿ, ನಿಮ್ಮ ಮೈತ್ರಿ ಯಾರಿದ್ದಾರೆ? ನೋಬಡಿ ಇಸ್ ದೇರ್ ವಿತ್ NDA. BJP ಅಲ್ಲಿ ಇವತ್ತು ಕಾಂಗ್ರೆಸ್ ಜೊತೆ ಈ ಎಲ್ಲಾ ಇವತ್ತು ಕೈ ಜೋಡಿಸಿ ಇವತ್ತು ಖರ್ಗೆ ಸಾಹೇಬ್ರನ್ನ ಅಧ್ಯಕ್ಷನಾಗಿ ಮಾಡ್ಲಿಕ್ಕೆಲ್ಲ ಒಪ್ಪಿದಾರಾ? ಮತ್ತೆ ಹೊರಗೆಲ್ಲ ಹೋಗ್ತಾರ, ನಮ್ ಜೊತೆನೆ ಇರ್ತಾರೆ, ಹೊರಗೆ ಹೋಗಲ್ಲ. ನೋಡಿ, ಇದೆಲ್ಲ ಏನಿದೆಯಲ್ಲ, ಇದು BJP ಅವ್ರಿಗೆ ನಡಕ ಹುಟ್ಟಿದೆ. ರಾಹುಲ್ ಗಾಂಧಿ ಅವ್ರ ಪಾದಯಾತ್ರೆಯಿಂದ ದೇಶದಲ್ಲಿ ಬದಲಾವಣೆ ಆಗ್ತಿದೆ, ನಡಕ ಹುಟ್ಟಿದೆ. ಅದಕ್ಕೆ ಇದು ಹತಾಶೆ ಭಾವನೆಯಿಂದ ಇದು ಮಾಡಿದೆ.